ನೋಡಿ, ಒಂದು ನಾನು ಹೇಳ್ತೀನಿ, ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆ, ಇದು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಪತ್ರಿಕೆಯಲ್ಲಿ ಬೇರೆ ಬೇರೆ ಕಡೆ ಭಾಳ ರೀತಿಯಾದಂಥ ಇಂಟರ್ಪ್ರಿಟೇಷನ್ ನಡೀತಾ ಇದ್ದಾವೆ. ಬಹುಶಃ ಈ 50-50 ಅನ್ನುವಂಥದ್ದು ಏನಿದೆಲ್ಲ ಪ್ಯಾಕೇಜ್, ಇದು ಬಹುಶಃ ಮೈಸೂರಲ್ಲಿ ಮಾತ್ರ ಹೆಚ್ಚು ಕಡಿಮೆ ಇಂಪ್ಲಿಮೆಂಟ್ ಆಗಿದೆ, ಅದು ಪ್ರಾಪರಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಯಾಕಂದರೆ ಬೇರೆ ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಅದು ರೂಲ್ಸ್ ರೆಗ್ಯುಲೇಷನ್ ಬಂದಿತ್ತು. ಮತ್ತು ಈಗೇನು ಹೇಳ್ತಾರೆ, ನಾವು ಒಂದೇ ಒಂದು ಪಾಯಿಂಟನ್ನು ಇಲ್ಲಿ ನಿಮ್ಮ ಮುಂದೆ ಗಮನಕ್ಕೆ ತೊಗೊಂಬರ್ತೀನಿ. ಈ 50-50 ಅವ್ರು ಕ್ಲೇಮ್ ಮಾಡ್ತಾಯಿದ್ದಾರೆ. ವಿಚಿತ್ರ ಅಂತಂದರೆ ಒಂದು ಸಲ ನೋಟಿಫೈ ಮಾಡಿದ್ದಾರೆ, ನೋಟಿಫೈ ಮಾಡಿದ್ದನ್ನು ಮತ್ತು ಬೇರೆ ಹಂತದಲ್ಲಿ ಡಿ ನೋಟಿಫೈ ಆಗಿದೆ. ಡಿ ನೋಟಿಫೈ ಆದಮೇಲೆ ಆ ಲ್ಯಾಂಡು ಎಕ್ಸ್ ವೈ ಜೆಡ್ ಹೆಸರಲ್ಲಿ ಸೀಲ್ಡೀಡ್ ಆಗಿದೆ. ಸೀಲ್ಡೀಡ್ ಆದಮೇಲೆ ಮುಂದೆ ಅವರು ಆ ವ್ಯಕ್ತಿ ಸಿದ್ದರಾಮಯ್ಯನವರ ಪತ್ನಿ ಅವ್ರ ಹೆಸರಲ್ಲಿ ದಾನವನ್ನು ಕೊಟ್ಟಿದ್ದಾರೆ. ದಾನ ಕೊಟ್ಟಿದ ಮೇಲೆ ಮುಖ್ಯಮಂತ್ರಿಗಳ ಪತ್ನಿಯೂ ಸಹಿತ ಒಂದು ಲೆಟ್ರ್ ಬರೆದಿದ್ದಾರೆ. ಮತ್ತು ಇನ್ನೊಂದು ನನಗೆ ವಂಡರ್ ಅನ್ನಿಸೋಂಥದ್ದು ಏನಂದರೆ, ಆಶ್ಚರ್ಯ ಅಂತಂದರೆ, ಇವತ್ತು ಅವ್ರ ಹೆಸರಲ್ಲಿ ದಾನ ಆದಮೇಲೆ ಅವ್ರ ಪೊಸಿಷನ್ದಲ್ಲಿದ್ದಂಗೆ ಅವ್ರ ಮಾಲಕರು, ಇವತ್ತು ಡೆವಲಪ್ಮೆಂಟ್ ಅಥಾರಿಟಿಯವರು ಅವ್ರಿಗೆ ನಾಲೆಜ್ ಇಲ್ಲದೇ ಆ ಲೇಔಟನ್ನು ಹೆಂಗೆ ಮಾಡಿದ್ರು ಅಂತ. ಇದು ಡಿ ನೋಟಿಫೈಡ್ ಲ್ಯಾಂಡು, ಮಾಲಕರು ಬೇರೆಯವರು ಮಾಲಕರು ಅಂದರೆ ಎನ್ಕ್ರೋಚ್ಮೆಂಟ್ ಮಾಡಿ ಒಳಗೆ ಹೋಗಿ ರಸ್ತೆ ಪ್ಲಾಟು ಎಲ್ಲ ಮಾಡುವಂಥದ್ದು ಮತ್ತು ಎಲ್ಲನೂ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಇವ್ರ ನಾಲೆಜ್ಗೆ ಬರಲಿಲ್ಲ ಅಂದರೆ ಹೆಂಗೆ ಅಂತ ನಾ ಪ್ರಶ್ನೆ ಕೇಳಿ. ಇದು ಭಾಳ ಇಂಪಾರ್ಟೆಂಟು, ಇದು ಭಾಳ ಇಂಪಾರ್ಟೆಂಟು. ಆವಾಗ ತಡೆಯಿಡ್ಬೋದಾಗಿತ್ತಲ್ಲ. ಇದು ನಮ್ಮ ಲ್ಯಾಂಡು, ಇಲ್ಲಿ ದಯವಿಟ್ಟು ಏನೂ ಕೆಲಸ ಮಾಡೋಕೆ ಹೋಗಬೇಡ್ರಿ. ಇದು ನಿಮ್ಮ ಕಾನೂನು ರೀತಿ ಇದನ್ನು ಮಾಡಲಿಕ್ಕೆ ಬರಲ್ಲ ಅಂತ ಸ್ಟೇ ತೊಗೋಬೋದಾಗಿತ್ತು, ಮಾಡಲಿಲ್ಲ. ಅನ್ನ ಅಲ್ಲಿ ಮಟ್ಟ ಸುಮ್ಮ ಕೂತು ನೋಡಿಕೊಂಡು ಆಮೇಲೆ ಮುಂದೆ ಆಮೇಲೆ ಒಂದು ಅರ್ಜಿ ಕೊಡ್ತಾರೆ, ನೀವು ಇದನ್ನು ಲೇಔಟ್ ಮಾಡಿಬಿಟ್ಟಿದ್ರಿ, ಅದಕ್ಕೆ ಆ ನಿಮ್ಮ ಸ್ಕೀಮ್ ಪ್ರಕಾರ 50-50 ನಮಗೆ ಲ್ಯಾಂಡ್ ಕೊಡ್ರಿ ಅಂತಂದ್ರೆ ಓಕೆ. ಆ ರೂಲ್ಸ್ ಯಾರಾದರೂ ನೋಡಿದ್ರೂ 50-50 ಕೊಡುವಂಥದ್ದು ನನ್ನ ಕಡೆ ಇದು ಕಾಪಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಇದ್ರೆ ನಾನು ಅದನ್ನು ಡೀಟೇಲ್ ಕೊಡ್ತಿದ್ದೀನಿ. ನಾನು ಆ ರೂಲ್ಸಲ್ಲಿ ಏನಿದೆ ಸ್ಕೀಮ್ನಲ್ಲಿ, ಯಾವ ಲ್ಯಾಂಡ್ನಲ್ಲಿ ನೀವು ಲೇಔಟ್ ಮಾಡ್ತೀರಿ ಆ ಲ್ಯಾಂಡಲ್ಲಿ 50% ಕೊಡಬೇಕು, ದಟ್ ಈಸ್ ಅ ಸ್ಕೀಮ್. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಯವರು ಯಾವುದೇ ಲೇಔಟ್ಗಳನ್ನು ಮಾಡಬೇಕಂದ್ರೆ ರೈತರು ಮುಂದೆ ಬರ್ತಾಯಿಲ್ಲ ಲ್ಯಾಂಡ್ ಕೊಡಲಿಕ್ಕೆ. ಅದಕ್ಕಾಗಿ ಈ ಹೊಸ ಸ್ಕೀಮನ್ನು ತೊಗೊಂಬಂದರು. ಏನಂದರೆ 50-50 ನೀವು ಲೇಔಟ್ ಮಾಡಿರಿ, ಅದ್ರಲ್ಲಿ 50% ಡೆವಲಪ್ಡ್ ಪ್ಲಾಟ್ಸನ್ನು ರೈತರಿಗೆ ಕೊಡಬೇಕು ಅನ್ನುವಂಥ ಒಂದು ಸ್ಕೀಮನ್ನು ತೊಗೊಂಬಂದರು. ಯಾವ ಲ್ಯಾಂಡಲ್ಲಿ, ಅದೇ ಲ್ಯಾಂಡಲ್ಲಿ. ಈಗ ಬೇರೆ ಕಡೆ ಲ್ಯಾಂಡ್ ಕೊಡಲಿಕ್ಕೆ ಬರೋದಿಲ್ಲ, ಬೇಸಿಕ್ಕಾಗಿ ನಾ ಹೇಳುವಂಥದ್ದು ಬೇರೆ ಕಡೆ ಕೊಡಲಿಕ್ಕೆ ಬರೋದಿಲ್ಲ, ಬೇರೆ ಕಡೆ ಕ್ಲೇಮ್ ಮಾಡಲಿಕ್ಕೂ ಬರೋದಿಲ್ಲ. ಹಾಗಾದರೆ ನೀವು ಲ್ಯಾಂಡ್ ವಾಪಸ್ ಕೊಡ್ರಿ ಅಂತ ಕೇಳಬೇಕಾಯ್ತಲ್ಲ. ಆ ಲೇಔಟನ್ನು ಡೆವಲಪ್ ಮಾಡೋದು ನಿಲ್ಲಿಸ್ಬೋದಾಗಿತ್ತಲ್ಲ, ಕೋರ್ಟಿಂದ ಸ್ಟೇ ತೊಗೋಬೋದಾಯ್ತಲ್ಲ. ಇದು ಏನೂ ಮಾಡಲಾರ್ದೇ ಏ ಈಗ 62 ಕೋಟಿ ಹಾಕತ್ರಿ ಕಿಮ್ಮತ್ತು, ಯಾರು ಮಾಡಿದ್ರು ಕಿಮ್ಮತ್ತು ಲೇಔಟ್ ಮಾಡುವಾಗ? ಯಾಕೆ ಅದನ್ನು ನೀವು ಬಿಟ್ಟುಕೊಟ್ರಿ ಫಸ್ಟ್ ನಾ ಕೇಳುವಂಥದ್ದು, ಸುಮ್ಮನೆ ಯಾಕೆ ಕುಂತ್ರಿ ಅಂತ ನಾ ಕೇಳೋದು. ಮತ್ತು 50-50 ಇಂಟರ್ಪ್ರಿಟೇಷನ್ ಮಾಡೋಕೆ ಹೊಂಟಿರಲ್ಲ, ಎಲ್ಲೋ ಯಾವುದೋ ಬೇರೆ ಲೇಔಟ್ನಲ್ಲಿ ಬೇರೆ ಲೇಔಟ್ ಕೊಡಬೇಕಂತಿಲ್ಲ ರೂಲ್ಸು. ಆ ರೂಲ್ಸ್ ಬುಕ್ ತೆಗೆದು ನೋಡ್ರಿ, ರೂಲ್ಸನ್ನು ತೆಗೆದು ನೋಡಿದರೆ ಅದೇ ಲ್ಯಾಂಡಲ್ಲಿ ಯಾವುದನ್ನು ಡೆವಲಪ್ ಮಾಡಿರ್ತಾರೆ ಅದೇ ಲ್ಯಾಂಡಲ್ಲಿ 50% ಕ್ಲೇಮ್ ಮಾಡೋಕೆ ಬರ್ತದೆ, ಉಳಿದ ಕಡೆ ಬರುವುದಿಲ್ಲ. ಇಷ್ಟೇ ಇರುವಂಥದ್ದು ಯಾವುದು 50-50 ನಮ್ಗೆ ಗೊತ್ತೇ ಇಲ್ಲ. ಇದು 50-50 ಇತ್ತು, ಯಾವುದೋ 50-50 ಯೋಜನೆ ಏನೋ ಸದ್ಯಕ್ಕೆ ಅನುಷ್ಠಾನ ಇಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಅದರ ಅದನ್ನು ಪ್ರಯೋಜನ ದುರುಪಯೋಗ ಮಾಡಿದ್ದೆಲ್ಲಪ್ಪ ಅಂತಂದ್ರೆ ಮೈಸೂರಾಗಿ ಅತಿ ಹೆಚ್ಚು ಅದು ದುರುಪಯೋಗ ಇದು ಮೈಸೂರು ಮೂಡಾದಲ್ಲಿ ಆಗಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಂಥದ್ದು. ಅದಕ್ಕಾಗಿ ಇದರಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟು ನೇರವಾಗಿದೆ. ಅದಕ್ಕಾಗಿ ಇದನ್ನು CBI ತನಿಖೆ ಕೊಡಬೇಕಂತ ಭಾರತೀಯ ಜನತಾ ಪಾರ್ಟಿ ನಾವೇನು ಒತ್ತಾಯ ಮಾಡಾಕತ್ತೀವಿ ಅದನ್ನು ಇನ್ಸಿಸ್ಟ್ ಮಾಡ್ತೇವೆ. ಇನ್ನು CBI ತನಿಖೆನೇ ಆಗಬೇಕು ಅಂದಾಗ ಭಾಳಷ್ಟು ಇದು ಬರೀ ಇದೊಂದೇ ಅಷ್ಟೇ ಅಲ್ಲ, ಇನ್ನೂ ಬಹುಶಃ ಮೂಡಾದ್ದು ನೀವು ಅದು CBI ತನಿಖೆ ಕೊಟ್ಟರೆ ಇದೆಲ್ಲ ಹಗರಣಗಳನ್ನು 50-50 ಭಾಳ ದೊಡ್ಡದಾದಂಥದ್ದು 1,000,000,000,000 ಹಗರಣ ಹೊರಗೆ ಬರಲಿಕ್ಕೆ ಸಾಧ್ಯತೆ. ಅದಕ್ಕೆ CBI ತನಿಖೆ ಆಗಬೇಕಂತ ಒತ್ತಾಯವನ್ನು ನಾನು ಮಾಡ್ತೇನೆ. ಈಗ ಮೊನ್ನೆ ನಾಗೇಂದ್ರ ಅವ್ರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟರು, CM ಅವ್ರ ಮೇಲೆ ಆರೋಪ ಇದೆ, ಅವರು ರಾಜೀನಾಮೆ ಕ್ಲೈಮ್ ಮಾಡಿ? ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಅದಕ್ಕಾಗಿ ಹೋರಾಟ ನಿರಂತರವಾಗಿ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಇದರಾಗೆ ಹೋರಾಟಗಾರರಾಗ್ತಾರೆ. ಮತ್ತು ನಿನ್ನೆ ಮೀಟಿಂಗಲ್ಲಿ SC ST ಹಣ ಇವತ್ತು ಟ್ರೆಜರಿ ಖಾಲಿ ಆಗಿದೆ ಅಂಥೇಳಿ ಹಿಂದೆಲ್ಲ ಸಿದ್ದರಾಮಯ್ಯ ಹೇಳ್ತಿದ್ರು, SC ST ಹಣ ನೀವು ದುರುಪಯೋಗ ಮಾಡ್ಕೊಂಡ್ರಿ, ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂತ ಹೇಳ್ತೀರಿ. ಆದರೆ ಇದೇ ಅದೇ SC ST ಹಣ ನೀವು ಗ್ಯಾರಂಟಿಗೆ ಟ್ರಾನ್ಸ್ಫರ್ ಮಾಡಿದೆ. ಇವತ್ತು ಖಜಾನೆಯಲ್ಲಿ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ, ಇದಕ್ಕೆ ಉತ್ತರ ಏನು ಸಿದ್ದರಾಮಯ್ಯ ಅವ್ರದ್ದು? ಹೀಗಾಗಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಈ ಸರ್ಕಾರದಲ್ಲಿ ವಿಶ್ವಾಸ ಕೈಗೊಂಡಿದ್ದಾರೆ. ಅದಕ್ಕಾಗಿ
ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯತೆ ಬರ್ತದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಬುದ್ಧಿವಂತರಾಗಿ ರಾಜೀನಾಮೆ ಕೊಡ್ರಿ ಅಂತ ನಾನು ಕೇಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.